ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಮೊಟ್ಟೆ ಎಸೆದ ಪ್ರಕರಣ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮೊಟ್ಟೆ ವಿಷಯವನ್ನು ಈಗ ಮಾಂಸದವರಿಗೂ ತೆಗೆದುಕೊಂಡು ಹೋಗಿದೆ. ಇತ್ತ ಕೊಡಗಿನಲ್ಲಿ ನಡೆದ ಪ್ರತಿಭಟನೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಕೂಡ ಬೃಹತ್ ಮೆರವಣಿಗೆ ಆಯೋಜಿಸಿದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಕೂಡ ಸಮಾವೇಶ ನಡೆಸುತ್ತಿದೆ. ಈ ಹಿನ್ನೆಲೆ ಕೊಡಗಿನಲ್ಲಿ 4 ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಆಗಸ್ಟ್ 26ರಂದು ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಬಿಜೆಪಿಯಿಂದ ಜನಜಾಗೃತಿ ಸಮ್ಮೇಳನ ನಡೆಯಲಿದೆ. ಈ ಹಿನ್ನೆಲೆ ಪೂರ್ವಭಾವಿಯ ಕೊಡಗು ಜಿಲ್ಲೆಯಲ್ಲಿ 4 ದಿನ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ನಾಳೆಯಿಂದ ಅಂದರೆ ಆಗಸ್ಟ್ 24ರ ಬೆಳಗ್ಗೆ 6 ಗಂಟೆಯಿಂದ ಆಗಸ್ಟ್ 27ರ ಸಂಜೆ 6 ಗಂಟೆಯವರೆಗೆ ಕೊಡಗು ಜಿಲ್ಲೆಯಲ್ಲಿ ಸೆಕ್ಷನ್ 144 ಜಾರಿಯಲ್ಲಿದೆ. ಈ ಬಗ್ಗೆ ತಡರಾತ್ರಿ ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಬಿಸಿ ಆದೇಶ ಹೊರಡಿಸಿದ್ದಾರೆ. ಈ ತಿಂಗಳಲ್ಲಿ ಯಾವುದೇ ಪ್ರತಿಭಟನೆ, ಜಾಥಾ, ಮೆರವಣಿಗೆ, ಕಪ್ಪು ಬಾವುಟ, ಪ್ರದರ್ಶನ ಮಾಡುವುದನ್ನು ನಿರ್ದೇಶಿಸಲಾಗಿದೆ. 5 ಮತ್ತು ಅದಕ್ಕಿಂತ ಹೆಚ್ಚಿನ ಜನರು ಒಂದೆಡೆ ಸೇರದಂತೆ ನಿರ್ಬಂಧ ವಿಧಿಸಲಾಗಿದೆ. ಚೆನ್ನಾಗಿ ವಿವರಿಸಿದ್ದಾರೆ. ಏನು ಬಿಜೆಪಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಯಾವ ತರ ಕರ್ತವ್ಯ ಲೋಪ ಆಯ್ತಂತ ಹೇಳೋದು ಇವತ್ತು ತಮಗೆಲ್ಲ ತಿಳಿದಿದೆ. ಮತ್ತೆ ಅದನ್ನು ಕೂಡ ಬಹಳ ಚೆನ್ನಾಗಿ ಮನರಸ್ ಮಾಡುವಂತ ವಿಚಾರ ಮಾಡಿದ್ವಿ. ಅದೇ ರೀತಿ ಈಗ ನಮ್ಮ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಕೊಡಗು ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆದ ಮಾನ್ಯ ಅಯ್ಯಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಮಾನ್ಯ ವರಿಷ್ಠಾಧಿಕಾರಿ ಅವರೇ, ತಮಗೆ ಕೂಡ ನಿನ್ನೆ ನಿಮ್ಮ ಕರ್ತವ್ಯದಲ್ಲಿ ನೀವು ತುಂಬಾ ಲೋಪವನ್ನು ಎಸ್ಕೊಂಡಿದ್ದೀರಿ. ಯಾಕೆ ಈ ರೀತಿ ಮಾಡಿದ್ರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬರೋ ಮೊದಲು ಕೂಡ ನಿಮ್ಮ ಜೊತೆ ದೂರವಾಣಿ ಮೂಲಕ ಮಾತಾಡಿ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಸೂಕ್ತವಾಗಿ ಕೂಡ ಮಾತಾಡಿದ್ದಾರೆ. ಆ ಸಂದರ್ಭ ಕೂಡ ನೀವು ಭಾರಿ ಉತ್ತಮವಾದ ಭರವಸೆ ಕೂಡ ಕೊಟ್ಟಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ಏನ್ ತಿತಿಮತೆ ಗಾರ್ಡನ್ ಆದ್ಮೇಲೆ ಮಡಿಕೇರಿ ಮತ್ತು ಗುಡ್ಡೆ ಹೊಸೂರು ಮತ್ತು ಸೋಮವಾರಪೇಟೆಗಳಲ್ಲಿ ನಡೆದಂತ ಒಂದು ಘಟನೆಗಳನ್ನ ನೋಡಿದ್ರೆ ನೀವು ಎಲ್ಲೂ ವೈಫಲ್ಯ ಆಗಿದೆ ಅಥವಾ ಯಾರ ಒತ್ತಡಕ್ಕಾಗಿ ಆಗಿದ್ದೀರಿ ಅಂತ ಹೇಳೋದು ಇವತ್ತು ನಮಗೆಲ್ಲ ಕಂಡು ಬರ್ತಿದೆ. ಆದ್ರಿಂದ ಇವತ್ತು ನಾವು ನೇರವಾಗಿ ಖಂಡಿಸ್ತಿದ್ವಿ. ನೀವು ಇದರ ಒತ್ತಡದಲ್ಲಿ ನೀವು ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಭಾರಿ ಒಂದು ಅಪಮಾನ ಎಸಗುವಂತ ರೀತಿಯಲ್ಲಿ ನಿಮ್ಮ ಒಂದು ರಕ್ಷಣೆ ಆಗಿದೆ ಅಂತ ಹೇಳೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆದ್ರಿಂದ ಮಾನ್ಯ ವರಿಷ್ಠಾಧಿಕಾರಿ ಅವರೇ, ಇವತ್ತು ಏನು ಇದಕ್ಕೆ ಕಾರಣಕರ್ತರಾದಂತ ಈ ಕಿಡಿಗಳಿದ್ದಾರೆ, ಈ ಆರೋಪಿಗಳಿದ್ದಾರೆ, ಅವ್ರ ಮೇಲೆ ಏನೋ ನೀವು ಚಿಕ್ಕ ಪುಟ್ಟದಾಗಿ ಸೆಕ್ಷನ್ಗಳನ್ನ ಹಾಕಿ ನಿನ್ನೆ ರಾತ್ರಿ ಯಾರು ಶಾಸಕರ ಒಂದು ಒತ್ತಾಯದ ಮೇಲೆ ಬಿಟ್ಟಿದ್ದೀನಿ ಅಂತ ಹೇಳೋದು ಇವತ್ತು ಕೂಡ ಗಮನ ಬಂದಿದೆ. ಆದ್ರೆ ಇವತ್ತು ತಾವು ನೇರವಾಗಿ ನಿಂತು ನೀವು ಕೊಡಗಿನ ಒಬ್ಬ ಕೋರನಾಗಿ ಧೀರರಾಗಿ ಇವತ್ತು ನೀವು ಕೊಡಗಿನ ಏನಾಗಿ ಈ ಘಟನೆಗೆ ಕಾರಣಕರ್ತ ಅಂತ ಯಾವ ಆರೋಪಿಗಳಿದ್ದಾರೆ ಅವ್ರ ಮೇಲೆ ಸುಮಾರು ಕೇಸ್ ಅನ್ನು ಹಾಕಿ ನ್ಯಾಯದ ಒಂದು ಇದನ್ನು ಕೊಡಗಿನ ಕಾರ್ಯಮಾತೆಯಲ್ಲಿ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಆಗ್ರಹಿಸುತ್ತಾ ಅದಕ್ಕೆ ಪೂರಕವಾದಂತ ಒಂದು ಮಾತನ್ನು ಹೇಳಿ ನೀವು ನಮಗೆ ಒಂದು ಭರವಸೆ ಕೊಡಬೇಕಂತ ನಾನು ಇಲ್ಲಿ ಕೇಳ್ಕೊಳ್ತಿದ್ದೇನೆ. ಇದಕ್ಕೆ ಮೊದಲು ತಾವೇನ್ ನಡೆದಂತ ಈ ಕಾವೇರಿ ಮತ್ತೆ ಅವಳ ಒಂದು ವಿಚಾರದಲ್ಲೂ ಕೂಡ ತಾವು ಭಾರಿ ನಿಷ್ಠಾಪಕ್ಷಪಾತವಾಗಿ ನೀವು ತಮ್ಮ ತನಿಖೆಯನ್ನು ಕೂಡ ಮಾಡಿದ್ರಿ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವು ಕೂಡ ಕೊಡಗಿನ ಪೊಲೀಸ್ ಅಧಿಕಾರಿಗಳನ್ನ ಹೊಗಳಿದ್ದೀವಿ. ಆಮೇಲೆ ನಡೆದಂತ ಕೆಲವಾರು ಇವರನ್ನು ಕೂಡ ನೀವು ಇನ್ನೂ ಬಂಧಿಸಿಲ್ಲ. ಆದ್ರೂ ಕೂಡ ನಿಮ್ಮ ಈ ನೇರವಾದ ಒಂದು ತೀರ್ಮಾನದ ಮೇಲೆ ನೇರ ಒಂದು ದಕ್ಷ ಒಂದು ಪ್ರಾಮಾಣಿಕತೆಯ ಒಂದು ಅಧಿಕಾರವನ್ನು ಇವತ್ತು ಚಲಾಯಿಸಿ ಸುಮಟ ಕೇಸ್ ಹಾಕಿಸಿ ಈ ಆರೋಪಿಗಳನ್ನು ಬಂಧಿಸಲು ನೀವು ಯಶಸ್ವಿ ಆಗಬೇಕು ಅಂತ ನಾವು ನಿಮ್ಮನ್ನು ವಿನಂತಿಸಿಕೊಳ್ತಿದ್ದೇವೆ. ಮೊದಲಿಗೆ ಈ ಘಟನೆಯನ್ನು ನಾವು ಖಂಡಿಸ್ತೀವಿ, ಅನಿವಾರ್ಯ ಆಗ್ಬೇಡ್ದಾಗಿತ್ತು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಭಾರಿ ಚರ್ಚೆ ಬಂದೋಬಸ್ತ್ ಮಾಡಬೇಕಿತ್ತು. ಅದಲ್ಲದೆ ನಾವು ಒಂದು ಆಂಟಿ ಡೆಮೋನ್ಸ್ಟ್ರೇಷನ್ ಸ್ಕ್ವಾಡ್ ಅಂತ ಹಾಕೊಂಡಿದ್ವಿ. ಒಂದು 8 ಜನ ಮುಂದೆನೆ ಹೋಗ್ತಾರೆ, 2 ಕಿಲೋಮೀಟರ್ ಕಡೆ ಪೈಲಟ್ ಎಸ್ಕಾರ್ಟ್ ಎಲ್ಲ ನೆಸೆಸರಿ ಫೋರ್ಸ್ ಸ್ಟ್ರೈಕಿಂಗ್ ತಗೊಂಡಿದ್ವಿ. ಬಿಜೆಪಿ ಕೂಡ ಸಮಾವೇಶ ಜಿಲ್ಲೆಗೆ ಬರ್ಬೇಕಂದ್ರೆ ಈ ಹಿನ್ನೆಲೆ ಕೊಡಗಿನಲ್ಲಿ 4 ದಿನ ನಿಷೇಧಾಜ್ಞೆ ಜಾರಿ ಮಾಡಿದ್ವಿ. ಬಟ್ ಈ ಖಂಡನೆ ನಾವು ಘಟಿಸ್ತೀವಿ ಅಂದ್ರೆ ನಾವು ಇದಕ್ಕೆ ಒಪ್ಪಲ್ಲ. ಮತ್ತೆ ಅದಕ್ಕೋಸ್ಕರ ನಿನ್ನೆ ಒಂದು ಕುಶಾಲ್ ನಗರ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಒಂದು ಮಡಿಕೇರಿ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಆರೋಪಿನ ಇಮಿಡಿಯೇಟ್ ಆಗಿ ಅವತ್ತು ಅಲ್ಲೇ ಅರೆಸ್ಟ್ ಮಾಡಿದ್ವಿ. ಕೇಸ್ ಬರೋಕ್ಕಿಂತ ಮುಂಚೆ ನಾವು ಅಲ್ಲಿ ನಡೆದಿರೋ ಘಟನೆಯನ್ನು ಕೇಸ್ ಕಂಪ್ಲೇಂಟ್ ತಗೊಂಡು ಯಾರ್ಯಾರು ಆರೋಪಿ ಇದ್ದಾರೆ ಅಷ್ಟು ಜನ ಅರೆಸ್ಟ್ ಮಾಡಿದ್ವಿ. ಏನ್ ಮಾಡ್ತಿದ್ರು ಸರ್ ಅಲ್ಲಿ?
ನಿಮ್ಮನ್ನ ದಾರಿ ತಪ್ಪಿಸಿದ್ದಾರೆ, ನಿಮ್ಮ ಎಡಬಲ್ಲದವರ ಮಾಡಿದ್ದಾರೆ, ನಿಮ್ಮನ್ನ ದಾರಿ ತಪ್ಪಿಸಿದ್ದಾರೆ. ನಿಮ್ಮ ಕೆಳ ಅಧಿಕಾರಿಗಳು ನಿಮ್ಮನ್ನ ದಾರಿ ತಪ್ಪಿಸಿದ್ದಾರೆ, ನಿಮಗೆ ಗೊತ್ತಿಲ್ಲ. ಅದು ಮುಂಜಾಗ್ರತಾ ಕ್ರಮಕ್ಕೆ ನಮ್ಮನ್ನ ಕೆಲವು ಸಂದರ್ಭ ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಮುಂಜಾಗ್ರತಾ ಕ್ರಮಕ್ಕೆ ಯಾಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬರೋ ಬೇಡ ಯಾಕೆ ಎಚ್ಚೆತ್ತುಕೊಂಡು ಅವರನ್ನ ಮುಂಜಾಗ್ರತೆ ಕ್ರಮ ಬಂದಿದ್ದಾರೆ. ನೀವು ಅನೇಕ ಮಡಿಕೇರಿ ಮತ್ತು ಸ್ಥಿತಿ ಮಾವರ್ಪೇಟೆ ಆಗ್ಲಿ ಶನಿವಾರ ಸಂತೆಯಲ್ಲಿ ಮಾಡಿದ್ದಾರೆ, ಅದ್ರ ವಿರುದ್ಧ ಸೋಮೋಟ ತೆಗೆದುಕೊಳ್ಬೇಕಿತ್ತಲ್ಲ ಸರ್. ಆ ಅಪಮಾನ ಮಾಡಿದ್ದು ಮೊಟ್ಟೆ ಹೆಸರಿನದ್ದು, ಕಲ್ಲು ಎಸಲಿಕ್ಕೆ ಪ್ರಯತ್ನ ಮಾಡಿದ್ದು, ಅವ್ರ ಮೇಲೆ ದೈಹಿಕ ಹಲ್ಲೆ ನಡೆಸಿ ಪ್ರಯತ್ನ ಮಾಡಿದ್ದು ಎಲ್ಲವೂ ಕೂಡ ತಾವು ಸಾಕ್ಷೀಕರಿಸಿದ್ದೀರಿ. ನಮ್ಮ ಟಿವಿ ಕಾಂಗ್ರೆಸ್ ರಕ್ಷಣೆ ಇಲ್ಲ.